Mark 30. Non si chiama di vero. Cala esa tasmena. Non mi chiede quello che vuoi sapere il corso. La muslima aperta nel CM Martiota come altro. Ah, tu a first hour corso è adanno l'ora. Andre, il CM aperti Umar Samire. E non è così. Andre, che è l'anumano è? ಬೇರೆ ಕಡೆ ಎಲ್ಲ ಮಾತುಗಳ ಬರ್ತಲ್ಲ ಸರ್, ನಾವು ದಲಿತರಿಗೆ ಸೇವ್ ಮಾಡ್ತೇವೆ, ಮುಸ್ಲಿಮರಿಗೆ ಮಾಡ್ತೇವೆ, ಇದು ಮಾಡ್ತೇವೆ. ಕುಮಾರಸ್ವಾಮಿಯವರು ವ್ಯಕ್ತಪಡಿಸಿದ್ದಾರೆ. ನಮಗಿರ್ತಕ್ಕಂಥ ಪ್ರಥಮ ಇಚ್ಛೆ ಅಂದ್ರೆ ಅವರು ಫಸ್ಟ್ ಅಲ್ಲಿ ಕೂರ್ಲಿ. ಕೂತ ಮೇಲೆ ದೇವೇಗೌಡರು ಹೋದಾಗ ಇವರು ಸೆಂಟ್ರಲ್ ಪ್ರಧಾನಮಂತ್ರಿ ಆದ ಹೋದ ನೋಡೋಣ ಅಂತ. ನೆಕ್ಸ್ಟ್ ಉಂದಾಬಾದಲ್ಲಿ ನಿಮ್ ಪುತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕೇಳಿ. ಹೌದೌದು, ನಡೀತಾ ಇದನ್ನು ತೀರ್ಮಾನ, ಪಕ್ಷ ತೀರ್ಮಾನ ಮಾಡುತ್ತೆ. ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡ್ತಾರೆ. ಅಲ್ಲಿ ಯಾರು ಬಿಜೆಪಿ ಸೇರ್ಪಡೆ ಆಗ್ತಾ ಇದೆ? ಕಾಂಗ್ರೆಸ್ ಬಿಜೆಪಿ ಎರಡು ಇಲ್ಲೇ ಅದಾರ ಒಳ್ಳೆಯವರು. ಕಾಂಗ್ರೆಸ್ನಲ್ಲಿ ಸಭೆ ವ್ಯವಸ್ಥೆ ಯಾರಂತೆ, ಅಲ್ಲಿ ಎಷ್ಟು ಜನ ರೌಡಿ ಶೀಟರ್ಸ್ ಅದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗಲ್ಲ. ಅವ್ರವ್ರು ಏನಾದರೂ ಮಾತಾಡ್ಕೊಂಡು ಸಾಯಲಿ, ನಮಗೆ ಅವ್ರ ರೌಡಿಗಳಿಗೆ ಸೇರಿಸಿಕೊಂಡ್ರು ಪ್ರಶ್ನೆ ಇಲ್ಲ. ಅವ್ರ ಮನೆಗೆ ಯಾರಿಗೆ ಸೇರಿಸ್ಕೊತಾರೋ ಅವ್ರಿಗೆ ಬಿಟ್ಟಿತ್ತು. ಒಳ್ಳೆಯವ್ರು ಬರಲಿ, ರೌಡಿಗಳು ಬರಲಿ, ಅನ್ಯರ ಡೊಂಕನ್ನು ನೀವೇಕೆ ತಿದ್ದಿರಿ? ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇಷ್ಟೇ. ಇಲ್ಲಿರೋ ರೌಡಿ ಶೀಟರ್ಸ್ ಎಷ್ಟು, ಅಲ್ಲಿರೋ ರೌಡಿ ಶೀಟರ್ಸ್ ಎಷ್ಟು, ನಾನ್ಯಾಕೆ ಎಣಿಸ್ತಾ ಕೂತ್ಕೊಳ್ಳಿ? ಇಲ್ಲ, ಬಿ ಜೆ ಪಿ ಸೇರಿಸ್ಕೊತಾರೋ ಭಾರಿ ಸಂತೋಷ, ಅವ್ರ ಪಾರ್ಟಿ ಬೇಕಾಗಿದೆ ಸೇರಿಸ್ಕೊತಾ ಇರ್ಬೋದು. ನಮ್ಮಲ್ಲಿ ಅದಕ್ಕೆ ಅವಕಾಶ, ನಮ್ಮಲ್ಲಿ ಯಾರು ಬರೋದೇ ಇಲ್ಲ. ಇಲ್ಲಿ ದುಡ್ಡು ಇಲ್ಲ ಅಧಿಕಾರಿಗಳು, ಯಾರು ಬರ್ತಾರೆ ಹಳ್ಳಿ ಜನ? ಸೇರಿಸ್ಕೊಂತಾರೆ, ಬಟ್ ಹೊರಗಡೆ ಮಾತುಗಳು ಬೇರೆ ಇರ್ತಾವಲ್ಲ. ಸಮಾಜಕ್ಕೆ ಏನ್ ಮೆಸೇಜ್ ಕೊಡಕ್ ಹೋಗ್ತಾ ಇದಾರೆ ಈ ರೀತಿ? ಸಮಾಜ ತಿಳ್ಕೊಂಡು ಸಮಾಜ ಅರ್ಥ ಮಾಡ್ಕೋಬೇಕು. 8 ವರ್ಷ ಆಯ್ತು ಇವರು ಅಧಿಕಾರಕ್ಕೆ ಬಂದು, ಮೋದಿ ಏನಾದರೂ ಮಾಡಿದಾರ? ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆಯಾ? ಸಮಾಜಗಳನ್ನು ಹೊಡೆಯೋದನ್ನು ಬಿಟ್ಟರು ಅಂದ್ರೆ, ಪಠ್ಯಪುಸ್ತಕದಲ್ಲೇ ಬ್ರಾಹ್ಮಣರಿಗೆ ಹೊಡೆದ್ರಿ ನೀವು. ಸ್ಮಾರಕರು ಬ್ರಾಹ್ಮಣರು ಬೇರೆ, ಮಾಧ್ವರು ಬೇರೆ. ರಾಷ್ಟ್ರಕವಿ ಪುಟ್ಟಪ್ಪನವರ ಹೆಸರು ಹಾಕಕ್ಕೆ ತಯಾರಿಲ್ಲ ನೀವು. ಭಕ್ತ ಭಂಡಾರಿ ಬಸವಣ್ಣವ್ರು ಯಾವ ಲಿಂಗಾಯತರು ಕೊಡ್ತಾವ್ ನೀವು ಅಧಿಕಾರಕ್ಕೆ ಕೂತಿದ್ದೀರು? ಕೂಳಿ ದಂಡ ಭೂಮಿ ಭಾರ ಇವತ್ತು ಆ ಬಸವಣ್ಣವ್ರನ್ನೇ ಕಡೆಗಣಿಸಿದ್ದೀರಿ ನೀವು. ಕೇಶವ ಕೃಪಕ್ಕೂ ಬಸವ ಕೃಪಕ್ಕಿರೋ ವ್ಯತ್ಯಾಸ ಇದೆ. ಒಬ್ಬರು ಕಾಲೇಜ್ ಮಾಡಬಾರ್ದು ಅಂತಿಲ್ಲ, ಮಾಡಬಹುದು, ಅವಕಾಶ ಇದೆ. ಬಟ್ ಅಲ್ಲಿ ಏನು ನಿಮ್ಗೆ ಚರ್ಚೆ ನಡೆದಿದೆ ಅನ್ನೋಕೆ ಅದು ಗೊತ್ತಿಲ್ಲ. ಈ 4-5 ತಿಂಗಳು ಯಾಕೆ ಹೊಂದಿಲ್ಲ? 5 ತಿಂಗಳಾದ್ಮೇಲೆ ಇವ್ರು ಹೋಗ್ತಾರೆ, ನಾವು ಬರ್ತೀವಿ, ಬಂದ್ಮೇಲೆ ಮಾಡ್ತೀವಿ. ಈ ಸುಮ್ಮನೆ ಬಂದ ಕಾಲೇಜ್ ತಾನೇ ಮಾಡ್ತಾರದು. ಇನ್ನೇನು ಮಟನ್ ಶಾಪ್ ಮಾಡ್ತಾಯಿದಾರ ಅಥವಾ ಹೆಂಡದ ಅಂಗಡಿ ಇಡ್ತಾಯಿದಾರ? ವಿದ್ಯೆ ಕೊಡೋದಕ್ಕೆ ಅದೇನು ಒಂದು ಜಾತಿ ಮಕ್ಕಳಿಗೆಲ್ಲ ವಿದ್ಯೆ ನೀಡಬೇಕಾದ್ರೆ ಕಾಲೇಜ್ ಮಾಡಿದ್ರೆ ಎಲ್ಲ ಜಾತಿ ಮಕ್ಕಳಿಗೆ ಕೊಡಬೇಕು? ಅದೇ ಈ ಮಠಗಳು ಮಾಡ್ತಾಯಿದಾರೆ. ಅದರಂತೆ ಕೋರ್ಟ್ ಮಾಡಿದ್ರೆ ತಪ್ಪೇನಿದೆ? ಪ್ರತ್ಯೇಕ ಮುಸ್ಲಿಮ್ಸ್ ಅಷ್ಟೇ ಕಾಲೇಜು? ಅದು ಮಾಡೋಕ್ಕಾಗಲ್ಲ ಮುಸ್ಲಿಮ್ಸ್ಗೆ ಪ್ರತ್ಯೇಕ ಕಾಲೇಜು. ಅದು ಧರ್ಮದಾಗೂ ಇಲ್ಲ, ಶಾಸ್ತ್ರದಾಗೂ ಇಲ್ಲ, ತಪ್ಪು. ನಾನು ಕಾಲೇಜ್ ಮಾಡಿದ್ದೀನಿ, 50% ಹಿಂದೂಸ್ ಅದಾನೆ. ಯಾವ ಸಾಬರ್ ಕಾಲೇಜ್ನಲ್ಲಿ ಗುಲ್ಬರ್ಗದಲ್ಲಿ ಬರೀ ಸಾಬರ್ ಅದಾರೆ, ಹಿಂದೂಗಳಿಲ್ಲ. ಇವ್ರ ಕಲ್ಪನೆ ಅದು ಅಷ್ಟೇ, ಅದು ಬೇಕಂತಾನೆ ಕಂಟ್ರೋಲ್ಸಿ ಕ್ರಿಯೇಟ್ ಮಾಡೋದು ಅಷ್ಟೇ 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 ಮಾಡಿದ್ದಾರೆ. ಯಾವುದಕ್ಕೂ ಇವತ್ತಿನ ದಿವಸ ವಿದ್ಯೆ ದಾನ ಶ್ರೇಷ್ಠವಾದಂಥ ದಾನ. ಆ ದಾನ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಯಾರು ಹಿಂಜರಿಯೋದು ಪ್ರಶ್ನೆ ಇಲ್ಲ. ಆ ಕಾಲೇಜ್ ಮಾಡಿದ್ರೆ ಎಲ್ಲ ಸಮಾಜದವರಿಗೆ ಇರುತ್ತೆ. ಬಿಜೆಪಿಯಲ್ಲಿ ರವಿ ಕೋಲ್ಡ್ ಬಿಜೆಪಿಗೂ ಅದೇ ಪರಿಸ್ಥಿತಿ, ಕಾಂಗ್ರೆಸ್ನಾಗೂ ಅದೇ. ಸೋನಿಯಾ ಗಾಂಧಿ ಎದುರುಗಡೆ ಹಿಂಗೆ ನಿಂತಿರೋ ನೋಡಿದ ನಾನು 8 ದಿವಸ ಆಯ್ತು, 8 ವರ್ಷ ನೋಡಿದವ. ಅದು ಹಿಂಗೆ ಈ ಪಾರ್ಟಿಯಲ್ಲಿ ಜನತಾದಳ ಎಸ್ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಗೌರವ ಕೊಡೋದಿದೆ, ಗೌರವ ಕೊಡ್ತೀವಿ, ಆದರೆ ಜೀತದಾಳುಗಳಾಗಲ್ಲ. ಸಮಾನತೆಯನ್ನು ಕಾಪಾಡಿಕೊಂಡು ಆ ಸಮಾನತೆಯ ಸಂಸ್ಕೃತಿಯಲ್ಲಿ ಗೌರವ ಕೊಡ್ತಕ್ಕಂಥದ್ದನ್ನು ಈ ಪಕ್ಷ ಜಯಪ್ರಕಾಶ್ ನಾರಾಯಣರ ಕಾಲದಿಂದ ಮಾಡ್ಕೊಂಡು ಬಂದಿದೆ. ಇವತ್ತು ಆಳಂದಲ್ಲಿ ಕಾರ್ಯಕ್ರಮ ಇದೆ, ಸನ್ಮಾನಿಸಿದ ದೇವೇಗೌಡರು ಕೂಡ ಬರೋರಿದ್ದಾರೆ.
ತೊಂಬತ್ತೆರಡು ವರ್ಷ ಆದರೂ ಅವರು ಕೂರಕ್ತಾ ಇದ್ರು, ನಾನು ತಿರುಗಾಡಿ ಪಕ್ಷ ಕಟ್ತೇನೆ ಅಂತ. ದೇವರವ್ರಿಗೆ ಆರೋಗ್ಯ ಕೊಡಲಿ ಭಗವಂತನ ಆರಿಸ್ತೇನೆ.